ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇಲ್ಲ, ಇವತ್ತು ನಾನು ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಮೋಟಿವೇಶ್ನಲ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಏನು ಮಾಡೋದು ಅರ್ಥ ಆಗ್ತಿರಲಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ನಾನು ನಿಮಗೆ ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮೋಟಿವೇಶ್ನಲ್ ವೀಡಿಯೋಸಲ್ಲಿ, ಸಡನ್ನಾಗಿ ನಿಮ್ಮ ಕಮೆಂಟ್ಸೇ ಓದ್ತಾ ಓದ್ತಾ ಒಂದು ಕ್ವೆಶನ್ ಸಿಕ್ತು. ಸೊ ಆ ಕ್ವೆಶನ್ ಮೇಲೇ ವೀಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ತುಂಬ ದಿನದಿಂದ ಮ್ಯಾಮ್ ನನಗೆ ಅವ್ರು ಬ್ಲಾಕ್ ಮಾಡಿದ್ದಾರೆ, ಇವ್ರು ಬ್ಲಾಕ್ ಮಾಡಿದ್ದಾರೆ, ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಏನು ಮಾಡ್ಬೇಕು, ನಾನೀಗ ಪದೇ ಪದೇ ಬ್ಲಾಕ್ ಮಾಡ್ತಾರೆ ಅಂತ ನನಗೆ ಕಮೆಂಟ್ಗಳು ಬರ್ತಾ ಇದ್ವು, ಓದ್ತಾ ಇದ್ದೆ. ಸೊ ಐ ಜಸ್ಟ್ ಥಾಟ್, ಆ್ಯಕ್ಚುಲಿ ವೀಡಿಯೋದಲ್ಲಿ ನಾನು ಇಮೇಜಸ್ ಹಾಕೋಣ, ಹಾಗೆ ನನ್ನ ವಾಯ್ಸ್ ಓವರ್ ಮಾಡೋಣ ಬ್ಯಾಕ್ ಸೈಡಲ್ಲಿ ಅಂತ ಹಂಗೆ ಅಂದ್ಕೊಂಡಿದ್ದೆ. ಆಮೇಲೆ ಬೇಡ, ಡೈರೆಕ್ಟಾಗಿ ವೀಡಿಯೋ ಮಾಡೋಣ, ಬಿಕಾಸ್ ಒಂದು ಟ್ಯಾರೋ ಲಾಸ್ಟಲ್ಲಿ ಶಫಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಳ್ತೀನಿ ಏನಂತ. ಫಸ್ಟ್ ಸಿಂಪಲಾಗಿ ಗೈಸ್, ನಿಮಗೆ ಗೊತ್ತಿದೆ ನಾನು ತುಂಬ ನಿಮಗೆ ಲಾಜಿಕ್ಕು ಅದು ಇದು ಅಂತ ಹೇಳಿ ಮಾತಾಡಲ್ಲ, ತುಂಬ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ ಆ್ಯಂಡ್ ನಿಮಗೂ ಅದು ಈಸಿಯಾಗಿ ಅರ್ಥ ಆಗಬೇಕು ಅಂತ. ಸೊ ಇವತ್ತಿನ ಟಾಪಿಕ್ ನಾನು ತೊಗೊಂಡಿರೋದು ಏನಂದರೆ, ನಿಮ್ಗೆ ಯಾರಾದರೂ ಬ್ಲಾಕ್ ಮಾಡ್ತಾ ಇದ್ದಾರೆ, ಅದು ಯಾರಾದರೂ ಆಗಿರಲಿ, ಓಕೆ ನೋಡಿ, ನಿಮ್ಮ ಪೇರೆಂಟ್ಸ್ ಆಗಿರಲಿ, ನಿಮ್ಮ ಸಿಸ್ಟರ್ಸ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ರಿಲೇಟಿವ್ಸ್ ಆಗಿರಲಿ, ನಿಮ್ಮ ಲವರ್ಸ್, ನಿಮ್ಮ ಹಸ್ಬೆಂಡ್ ಅಥವಾ ಎನಿ ಪರ್ಸನ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಎಲ್ಲಿಂದಾದರೂ ಬ್ಲಾಕ್ ಮಾಡಿರಲಿ, ಲೈಕ್ ಫೋನ್ ಕಾಲಲ್ಲಿ ಬ್ಲಾಕ್ ಮಾಡಿರಲಿ ಅಥವಾ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿರಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವ್ಯಾರ್ ಎವರ್, ಆಲ್ ಸೋಷಿಯಲ್ ಮೀಡಿಯಾ, ಎಲ್ಲಾದ್ರಿಂದ ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಮೋಟಿವೇಶ್ನಲ್ ವಿಡಿಯೋ ಥರನೇ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳೋಣ ನಾವಿಲ್ಲಿ ಅಂದರೆ, ಈಗ ಒಂದು ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ಓಕೆ, ಇಬ್ಬರು ಪ್ರೀತಿ ಮಾಡ್ತಾಯಿದ್ರಿ, ತುಂಬ ಪ್ರೀತಿ ನಡೀತಿತ್ತು, ಚೆನ್ನಾಗಿತ್ತು, ಅವ್ರು ನಿಮಗೆ ಬ್ಲಾಕ್ ಮಾಡ್ತಿದ್ದಾರೆ ಅಂದರೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಬ್ಲಾಕ್ ನಿಮಗೆ ಅವರು ಏನಕ್ಕೆ ಮಾಡಿದ್ದಾರೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಬ್ಲಾಕ್ ಏನಕ್ಕೆ ಮಾಡಿದ್ದಾರೆ. ಓಕೆ, ನಾನು ಎಕ್ಸಾಂಪಲು ಕೊಡ್ತೀನಿ ನಿಮಗೆ ಸ್ವಲ್ಪ ಅರ್ಥ ಮಾಡಿಸೋದಕ್ಕಾಗಿ, ಆ್ಯಂಡ್ ಏನು ಮಾಡ್ಬೇಕು ನೀವು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಬ್ಲಾಕ್ ಏನಕ್ಕೆ ಮಾಡಿದ್ದಾರೆ. ಓಕೆ, ನೀವು ಪದೇ ಪದೇ ಅವರಿಗೆ ನೋಡಿ, ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ, ಈ ಪ್ರೀತಿದಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಜನ ಲವ್ ಮಾಡ್ತಾರೆ, ಪ್ರೀತಿ ಮಾಡ್ತಿದ್ದೀವ ಅವರಿಗೆ ಟಾರ್ಚರ್ ಮಾಡ್ತಿದ್ದೀವ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಅಂದರೆ ಅವರಿಗೆ ಏನು ಮಾಡಿದ್ರು ನಾನು ಇವನ್ನ ಪ್ರೀತಿ ಮಾಡ್ತೀನಿ, ನಾನು ಇವಳನ್ನ ಪ್ರೀತಿ ಮಾಡ್ತೀನಿ, ಜೆಂಡರ್ ಡಸಂಟ್ ಮ್ಯಾಟರ್, ಓಕೆ, ಇವ್ರನ್ನ ನಾನು ಪ್ರೀತಿ ಮಾಡ್ತಿದ್ದೀನಿ, ನಾನು ಏನು ಮಾಡಿದ್ರು ನಾನು ಪ್ರೀತಿನೇ ಮಾಡ್ತಿರೋದು, ನಾನು ಕೇರೇ ಮಾಡ್ತಿರೋದು ಅಂತ ಅನ್ಕೋತೀರ. ಬಟ್ ಎಲ್ಲರಿಗೂ ಒಂದು ಅವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಪ್ರೊಫೆಷನ್ ಅಂತ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಆ ಪರ್ಸನ್ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡಬೇಕು ಅಂತ ಇದ್ದರೆ ಅವರಾಗೆ ಅವ್ರು ನಿಮ್ಮ ಹತ್ರ ಅದನ್ನು ಹೇಳ್ತಾರೆ, ಶೇರ್ ಮಾಡ್ತಾರೆ, ಅದೇನೇ ಟಾಪಿಕ್ ಆಗಿರಲಿ. ಸಪೋಸ್ ನೀವು ಅದು ಇದು ಅವ್ರ ಬಗ್ಗೆ ತುಂಬ ಫೈಂಡ್ ಔಟ್ ಮಾಡಿ ಅಥವಾ ಅದು ಇದು ಅಂತ ಇದು ಮಾಡ್ಕೊಂಡು ಅವ್ರಿಗೆ ಇರಿಟೇಟ್ ಮಾಡಿದ್ರೆ, ಇದು ಹಂಗೆ ಹಿಂಗೆ ಇದು ಅದು ಅಂತ ಇರಿಟೇಟ್ ಮಾಡಿದ್ರೆ ಈ ಪರ್ಸನ್ಗೆ ಅವ್ರಿಗೆ ಫಸ್ಟ್ ಆ ಒಂದು ರೆಸ್ಪೆಕ್ಟ್ ನಿಮ್ಮ ಮುಂದೆ ಹೋಗ್ತಾ ಇರುತ್ತೆ, ಅಥವಾ ಅವ್ರಿಗೊಂಥರ ಫೀಲ್ ಆಗೋ ಶುರು ಆಗ್ಬಿಡುತ್ತೆ, ಇದೇನಪ್ಪ ಇದು ನನಗೆ ಸ್ವಲ್ಪನೂ ನನಗೆ ಫ್ರೀಡಮ್ ಇಲ್ಲ ಅಲ್ಲ, ಈ ಥರ ಫೀಲ್ ಆಗೋ ಶುರು ಆಗುತ್ತೆ. ಆ್ಯಂಡ್ ಅವ್ರೇನು ಮಾಡ್ತಾರೆ, ಸ್ಲೋ ಆಗಿ ನಿಮ್ಮನ್ನ ಮಾತಾಡ್ಸೋದು ಫಸ್ಟ್ ಕಮ್ಮಿ ಮಾಡ್ತಾರೆ, ಸಡನ್ನಾಗಿ ಯಾರು ನಿಮ್ಮನ್ನ ಬ್ಲಾಕ್ ಮಾಡೋದಿಲ್ಲ ನೆನ್ಪಿಟ್ಕೊಳ್ಳಿ, ಅವ್ರು ಅವಾಯ್ಡ್ ಮಾಡೋ ಶುರು ಮಾಡ್ತಾರೆ. ಅಂದರೆ ಅದು ಅವಾಯ್ಡಿಂಗ್ ಏನಂದರೆ ನಿಮಗೆ ಒಂದು ಕಡೆಯಿಂದ ಕ್ಲೂ ಕೊಡ್ತಿದ್ದಾರೆ, ಲೈಕ್ ಇವಾಗಾದರೂ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಮತ್ತೆ ನಾನು ಫ್ಯೂಚರಲ್ಲಿ ಬ್ಲಾಕ್ ಮಾಡ್ತೀನಿ ಅಂತಲೇ ಅರ್ಥ. ಬಟ್ ನಿಮಗೆ ಅರ್ಥ ಆಗಲ್ಲ, ನೀವೇನು ಅನ್ಕೋತೀರ, ನಾನು ಪ್ರೀತಿ ಮಾಡ್ತಿದ್ದೀನಿ, ಇವರು ನನ್ನ ಪ್ರೀತಿ ಮಾಡ್ತಿದ್ದಾರೆ, ನಾವು ಇವ್ರಿಗೆ ಹೆಂಗಾದರೂ ಟ್ರೀಟ್ ಮಾಡ್ಬೋದು. ಸೊ ನೀವೇನು ಮಾಡ್ತೀರಾ, ಪದೇ ಪದೇ ಅವ್ರಿಗೆ ಕಾಲ್ ಮಾಡೋದಾಗಿರಲಿ, ಅವ್ರು ಬಿಸಿ ಇದ್ದಾಗ ಕೀಪ್ ಆನ್ ಮೆಸೇಜಸ್ಸು ಅದು ಇದು ಮಾಡಿ ಮಾಡಿ ಅವ್ರನ್ನ ನೀವು ಇರಿಟೇಟ್ ಮಾಡ್ತೀರಾ. ಜನಕ್ಕೆ ಇರಿಟೇಟ್ ಆದರೆ ಏನು ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ, ದಟ್ ಈಸ್ ವೆರಿ ನಾರ್ಮಲ್. ಓಕೆ, ಸೊ ಅವ್ರು ನಿಮಗೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಈಗ ಬ್ಲಾಕ್ ಮಾಡಿದ್ದಾರೆ, ಹಾಗಾದರೂ ನೀವೇನು ಮಾಡಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ವಲ್ಪ ಲೆಂದಿ ಆಗಬಹುದು, ಬಿಕಾಸ್ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಸ್ತೀನಿ, ಸೊ ದ್ಯಾಟ್ ನಿಮಗೆ ಇದು ಮೋಟಿವೇಶ್ನಲ್ ವಿಡಿಯೋ ಥರನೇ ನಿಮಗೆ ಸಿಗುತ್ತೆ ಅಲ್ವಾ. ಸೊ ಅವರಿಗೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನಿಮಗೆ, ಆ್ಯಂಡ್ ನೀವೇನು ಮಾಡ್ತೀರಾ ಗೊತ್ತಾ, ದೊಡ್ಡ ತಪ್ಪು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ಬೇರೆ ಬೇರೆ ನಂಬರ್ಸ್ಗಳಿಂದ ನೀವು ಅವ್ರಿಗೆ ಕಾಲ್ ಮಾಡೋ ಶುರು ಮಾಡ್ತೀರಾ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಗೈಸ್, ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಹರ್ಟ್ ಆಗೋದು ನೀವೇ. ನೋಡು, ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾವುದೋ ಅನ್ನೋ ನಂಬರಿಂದ ಕಾಲ್ ಮಾಡಿದೆ ಅಂಥೇಳಿ ಅಟೆಂಡ್ ಮಾಡ್ತಿದ್ದ ನೀವು, ಈ ಥರ ಥಿಂಕ್ ಮಾಡೋದು ನೀವೇ. ಇದು ಮಾಡ್ತಿರೋದು ಯಾರು, ತಪ್ಪು ನಿಮ್ಮದೇ. ಆ್ಯಕ್ಚುಲಿ ನಿಮಗೆ ಗೊತ್ತಿದೆ ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅಂದರೆ ಇಲ್ಲಿ ಫಸ್ಟ್ ಮಾತು ಏನು ಅರ್ಥ ಮಾಡ್ಕೋಬೇಕು, ಅವ್ರು ನಿಮ್ಮ ಜೊತೆ ಮಾತಾಡಬಾರ್ದು ಅಂಥೇಳಿನೇ ಬ್ಲಾಕ್ ಮಾಡಿದ್ದಾರೆ. ನಿಮ್ಮ ಮೆಸೇಜ್ ಬರಬಾರ್ದು, ನಿಮ್ಮ ಕಾಲ್ ಬರಬಾರ್ದು ಅಂತಲೇ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿರ್ತಾರೆ ಅಲ್ವಾ. ಸೊ ಅವರಿಗೆ ಗೊತ್ತಿಲ್ಲ ನೀವು ಅನ್ನೋ ನಂಬರ್
ಅಂತ ಕಾಲ್ ಮಾಡಿದ್ದಾರೆ ನೀವೇ ಅಂತಿದ್ರೆ ಅವರು ಡೆಫಿನೆಟ್ಲಿ ಅವರು ಅದು ಆ ನಂಬರ್ ಬ್ಲಾಕ್ ಮಾಡ್ತಾರೆ ತಾನೇ. ಫಸ್ಟ್ ಈ ಮಿಸ್ಟೇಕ್ ಸ್ಟಾಪ್ ಮಾಡಬೇಕು. ಎಷ್ಟು ಜನ ಈ ಮಿಸ್ಟೇಕ್ ಮಾಡ್ತಿದ್ದೀರಾ ನೀವು ಫಸ್ಟ್ ಇದು ಸ್ಟಾಪ್ ಮಾಡಿ. ಏನಕ್ಕೆ ಸ್ಟಾಪ್ ಮಾಡಿ ಅಂದರೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಈಗ ಮಾತಾಡ್ಸೋಕ್ಕೆ ಅವರಿಗೆ ಇಷ್ಟ ಇಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಬ್ಲಾಕ್ ಮಾಡಿದ್ದಾರೆ. ಹಾಗಂದರೆ ಇದೇ ಪರ್ಸನ್ನು ಬೇರೆ ಬೇರೆ ರೂಪದಿಂದ ಬಂದು ಮಾತಾಡಿಸ್ತೀನಿ ಅಂದರೆ ಅವ್ರು ಹೆಂಗೆ ಮಾತಾಡ್ತಾರೆ? ಅದು ನೀವೇ ಹರ್ಟ್ ಮಾಡ್ಕೋತೀರಾ ನಿಮ್ಮನ್ನು. ಅದಕ್ಕೆ ಈ ಒಂದು ತಪ್ಪು ಯಾರಾದರೂ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಇದನ್ನು ಸ್ಟಾಪ್ ಮಾಡಿ, ಆಯಿತಾ? ಆಮೇಲೆ ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೀನಿ ಅಂತ ಹೇಳಿದ್ದೆ ನಾನು ಅಲ್ವಾ. ನೋಡಿ, ನಿಮಗೂ ಗೊತ್ತಿರ್ಬೋದು, ನೀವು ಕೇಳಿಡ್ತೀರಾ. ಇದು ಒಂದು ಮದುವೆ ಇದೆ, ಒಂದು ಮನೆ ಏನೋ ಒಂದು ಕೆಲಸ ನಡೀತಿದೆ, ಒಳ್ಳೆ ಒಂದು ಪ್ರೋಗ್ರಾಮ್ ಇದೆ ಅಂದರೆ ಅಂಥ ಕಡೆ, ಓಕೆ, ಅದು ಯಾವುದೇ ಒಂದು ಫಂಕ್ಷನ್ ಇರಲಿ, ಬರ್ಡೇ ಪಾರ್ಟಿಯಿಂದ ಇಟ್ಕೊಂಡು ಒಂದೊಡ್ಡ ಮ್ಯಾರೇಜ್ ಫಂಕ್ಷನ್ ಇರಲಿ, ಅಲ್ಲಿಂದ ನಿಮಗೆ ಇನ್ವಿಟೇಷನ್ ಬಂದಿದ್ದರೆ ಮಾತ್ರ ನೀವು ಹೋಗ್ತೀರಾ, ಇಲ್ಲ ಅಂದರೆ ಹೋಗಲ್ಲ. ಅಂದರೆ ಅದೊಂದು ರೆಸ್ಪೆಕ್ಟ್ ಅಂತ ಹೇಳ್ತೀವಿ, ಅಂದರೆ ಇವ್ರು ನಮಗೆ ಕರೆದಿದ್ದಾರೆ, ನಾವಿಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ಕರೆದಿಲ್ಲ, ನಾನೇ ಕೊಲ್ಲೋ ಹೋಗಲಿ ಅಂತ ನಿಮ್ಮ ಹೆಂಗೆ ನೀವು ಥಿಂಕ್ ಮಾಡ್ತೀರಾ, ಅದೇ ಒಂದು ಮೆಥಡ್ನ ನೀವು ಈ ಒಂದು ಬ್ಲಾಕಿಂಗಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಹೆಂಗೆ? ಈಗ ಒಂದು ಮನೆಯಲ್ಲಿ ಒಬ್ಬರು ಮನೆ ಇದೆ, ಓಕೆ, ಮನೆ ಅಂತ ತಗೊಳ್ಳಿ ಸುಮ್ಮನೆ ಎಕ್ಸಾಂಪಲ್. ಒಂದು ಮನೆಯಲ್ಲಿ ನಿಮಗೆ ಕರೆದಿದ್ದಾರೆ ಬನ್ನಿ ಅಂತ ಹೇಳಿ. ಸೊ ಅವ್ರ ಡೋರ್ ನಿಮಗೆ ಓಪನ್ ಇದೆ ಅಲ್ವಾ, ನೀವು ಬೆಲ್ ಒಂಟೆ ಮಾಡಿದ್ರೂ ಸಾಕು ನಿಮಗೆ ಡೋರ್ ಓಪನ್ ಮಾಡ್ತಾರೆ. ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡ್ಸೋಕ್ಕೆ ನಿಮ್ಮ ಜೊತೆ ಇರೋಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ. ಸೊ ಅವ್ರ ಡೋರ್ ನಿಮಗೆ ಓಪನ್ ಇದೆ, ಆ್ಯಂಡ್ ಅವರೇ ನಿಮಗೆ ಕರೆದಿದ್ದಾರೆ ಅಂದರೆ ಆ ರೆಸ್ಪೆಕ್ಟೇ ಬೇರೆ ಇರುತ್ತೆ ಅಲ್ವಾ. ಈಗ ನೀವೇನೋ ಒಂದು ಮಿಸ್ಟೇಕ್ ಮಾಡಿದ್ದೀರಾ, ಈ ಪರ್ಸನ್ ನಿಮಗೆ ಡೋರ್ ಬಂದ್ ಮಾಡಿಬಿಟ್ಟಿದ್ದಾರೆ ಅಂದರೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಎಲ್ಲಾದರೂ ಯಾವುದೇ ಒಂದು ಕಡೆಯಿಂದ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ಡೋರೇ ಬಂದ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಮೇಲೆ ಅಂತ ಅಂದ್ಕೊಳ್ಳಿ. ಸೊ ನೀವು ಪದೇ ಪದೇ ಅವ್ರ ಮನೆಗೆ ಹೋಗಿಬಿಟ್ಟು ಬೆಲ್ ರಿಂಗ್ ಹೊಡಿತಾ ಇದ್ದೀರಾ, ಹೊಡಿತಾ ಇದ್ದೀರಾ, ಹೊಡಿತಾ ಇದ್ದೀರಾ. ಸೊ ಅದೇನಾಯಿತು, ಅವು ಇನ್ನೂ ಜಾಸ್ತಿ ಡಿಸ್ಟರ್ಬ್ ನೀವು ಯಾರಿಗೆ ಮಾಡ್ತಿದ್ದೀರಾ ಅವ್ರಿಗೆ ಮಾಡ್ತಿದ್ದೀರಾ, ಜೊತೆಯಲ್ಲಿ ನಿಮಗೂ ಸಹ ಡಿಸ್ಟರ್ಬ್ ಆಗ್ತಾ ಇದೆ ಅಲ್ವಾ. ಅಂದರೆ ಅವ್ರು ನಿಮಗೆ ಇನ್ವೈಟ್ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ನೀವು ಹೋಗಿ ಅಲ್ಲಿ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ. ಅಲ್ಲಿಂದ ಇನ್ವಿಟೇಷನ್ ನಿಮಗೆ ಸಿಗ್ತಿಲ್ಲ, ಅವರು ಒದ್ದು ಹೊರಗೆ ಹಾಕೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಜೀವನನ. ಸೊ ನಾನು ಇವಾಗ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಆ ಪರ್ಸನ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಯಾರು ನಿಮಗೆ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಲವ್ಡ್ ಪರ್ಸನ್, ಅವ್ರಿಗೆ ನಿಮ್ಮ ಮೇಲೆ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದೆ, ಹೌದು ಇವ್ರಿಗೆ ಮಾತಾಡಬೇಕು ಅಂತಿದ್ರೆ, ವಿತಿನ್ 1 ವೀಕ್ ಅಥವಾ 1 ಮಂತ್ ಒಳಗಡೆ, ಓಕೆ 1 ಮಂತ್ ಅಂತಿದ್ದೀನಿ ನಾನು, ಅಷ್ಟರ ಒಳಗಡೆ ಅವ್ರು ನಿಮ್ಗೆ ಅನ್ಬ್ಲಾಕ್ ಮಾಡ್ತಾರೆ ಅಥವಾ ನಿಮ್ಮನ್ನು ಮಾತಾಡ್ತಾರೆ. ಓಕೆ, ಸಪೋಸ್ 3 ಮಂತ್ಸ್ ಆಯಿತು, 6 ಮಂತ್ಸ್ ಆಯಿತು ಅಂದರೆ ಪರ್ಮನೆಂಟಾಗಿ ಬ್ಲಾಕಲ್ಲೇ ಇದೆ, ನೀವು ಇನ್ನೂ ಮೆಂಟಲ್ ಥರ ವೇಟ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಅದು ನಿಮ್ಮ ಮಿಸ್ಟೇಕ್ ಆಗುತ್ತೆ. ಅಂಥ ಪರ್ಸನ್ಸ್ನ ನೀವು ನಿಮ್ಮ ಲೈಫಿಂದ ತೆಗೆದು ಹಾಕಲೇಬೇಕಾಗತ್ತೆ, ಬಿಕಾಸ್ ದೇ ಡೋಂಟ್ ಡಿಸರ್ವ್. ಅವರು ನಿಮ್ಮಂಥ ಒಳ್ಳೆ ಪರ್ಸನ್ನ ಪಡ್ಕೊಳ್ಳೋದಕ್ಕಾಗಿ ಡಿಸರ್ವಿಂಗ್ ಇಲ್ಲ. ಓಕೆ, ಸೊ ನೀವೇನು ಮಾಡಬೇಕಂತ ಟೈಮಲ್ಲಿ ಅವ್ರ ನಂಬರ್ನ ಡಿಲೀಟ್ ಮಾಡಿಬಿಡ್ಬೇಕು ಅಷ್ಟೇ, ಡಿಲೀಟ್ ಮಾಡಿ ನೀವು ಮುಂದೆ ಹೋಗ್ಬೇಕು ನಿಮ್ಮ ಲೈಫಲ್ಲಿ. ಓಕೆ, ಸೊ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಗೆ ಬ್ಲಾಕ್ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿರುತ್ತೆ, ಹಾಗಾಗಿ ಅವ್ರು ನಿಮಗೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬ್ಲಾಕ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಈಗ ಅಂತ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಥಿಂಗ್, ನೀವು ರಿಲ್ಯಾಕ್ಸ್ ಆಗಿ, ಫಸ್ಟ್ ಟೆನ್ಷನ್ ಮಾಡ್ಕೋಬೇಡಿ. ಆ ಪರ್ಸನ್ ಎಲ್ಲೂ ಹೋಗಲ್ಲ, ಆ ಪರ್ಸನ್ ನಿಮಗೆ ಡೆಫಿನೆಟ್ಲಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಇದ್ದರೆ ಆ ಪರ್ಸನ್ ಎಲ್ಲೂ ಹೋಗಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅವ್ರು ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಂಥೇಳಿ. ನೋಡಿ, ದಿನ 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 ನೀವು ಮಾತಾಡ್ತಾ ಇರ್ತೀರಾ ಅಂದರೆ, ಸಡನ್ನಾಗಿ ಅವ್ರು ಬ್ಲಾಕ್ ಮಾಡಿದಾರಂದರೆ ನೆಕ್ಸ್ಟ್ ಡೇಯಿಂದ ನಿಮ್ಮ ವಾಯ್ಸ್ ಅವ್ರು ಕೇಳ್ತಿರಲ್ಲ. ಸೊ ಅವರು ಆಟೋಮೆಟಿಕ್ಕಾಗಿ ನೆನಪಂತೂ ಅವ್ರಿಗೆ ಹಾಗೆ ಆಗುತ್ತೆ. ನೆನಪಾದಾಗ ಅವ್ರಿಗೆ ಇದನ್ನು ನೆನಪಾಗುತ್ತೆ, ನಾನು ಇವನಿಗೆ ಬ್ಲಾಕ್ ಮಾಡಿದ್ದೀನಿ, ನಾನು ಇವಳಿಗೆ ಬ್ಲಾಕ್ ಮಾಡಿದ್ದೀನಿ, ಅದನ್ನು ಅವ್ರಿಗೆ ನೆನಪಿರುತ್ತೆ. ಸೊ ನೆನಪಲ್ಲಿ ಇಟ್ಕೊಂಡು ಅವ್ರು ಬ್ಲಾಕಲ್ಲಿ ತೆಗಿತಾ ಇಲ್ಲ ಅಂದರೆ ಅವರು ಇನ್ನೂ ನಿಮ್ಮ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟೆಡ್ ಇಲ್ಲ ಅಂತ ಅರ್ಥ. ಇದನ್ನು ಫಸ್ಟು ಈಸಿಯಾಗಿ ತೊಗೊಳ್ಳಿ. ನೀವು ಯಾವಾಗ ಈಸಿಯಾಗಿ ತೊಗೊಳ್ಳಲ್ಲ ನೋಡಿ, ಆಗ ತುಂಬ ದೊಡ್ಡ ದೊಡ್ಡ ಮ್ಯಾಟರ್ ಆಗುತ್ತೆ. ನೀವೇನು ಮಿಸ್ಟೇಕ್ ಮಾಡಿಬಿಡ್ತೀರಾ ಅಂದರೆ, ಬೇರೆ ಬೇರೆ ನಂಬರಿಂದ ಅವ್ರಿಗೆ ಕಾಲ್ ಮಾಡ್ತೀರಾ, ಬೇರೆ ಬೇರೆ ವಾಟ್ಸಪ್ಗಳಿಂದ ಅವ್ರಿಗೆ ಕಾಲ್ ಮಾಡ್ತೀರಾ, ಮೆಸೇಜಸ್ ಮಾಡ್ತೀರಾ, ಒನ್ ಟೈಮ್ ಮಾತಾಡು ಅಂತ. ನೋಡಿ, ರಿಕ್ವೆಸ್ಟ್ ಆ್ಯಂಡ್ ಭಿಕ್ಷೆ ಬೀಳೋದು ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಭಿಕ್ಷೆ ಕಂಟಿನ್ಯೂ ಆಗಿ ಅವ್ರು ಹಿಂದೆ ಬಿದ್ದುಬಿಡೋದು, ಭಿಕ್ಷೆ ಬೀಳೋದು, ಕೊಡು ಕೊಡು, ಅನ್ಬ್ಲಾಕ್ ಮಾಡು ಅನ್ಬ್ಲಾಕ್ ಮಾಡು ಅಂತ. ರಿಕ್ವೆಸ್ಟ್ ಈಸ್ ಲೈಕ್ 1, 2, 3 ಟೈಮ್ ಲಾಸ್ಟ್ ಮಾಡ್ತೀರಾ, ದಟ್ ಈಸ್ ರಿಕ್ವೆಸ್ಟ್. ಅಂದರೆ ನೀವು ಕೇಳ್ಕೊತಿದ್ದೀರಾ, ನನ್ನ ಅನ್ಬ್ಲಾಕ್ ಮಾಡು, ಐ ಆಮ್ ಸಾರಿ. ನಿಮಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕು ಗೈಸ್. ಅದು ನಿಮ್ಮ ಹತ್ರ ಕಳೆದು ಹೋಗುತ್ತೆ ನೀವೇನಾದರೂ ಅವರಿಗೆ ಪದೇ ಪದೇ ಈ ಥರ ಮೆಸೇಜ್ ಮಾಡೋದ್ರಿಂದ, ಬೇರೆ ಬೇರೆ ನಂಬರಿಂದ, ಫ್ರೆಂಡ್ಸ್ಗಳಿಂದ, ಅವರಿಂದ, ಇವರಿಂದ, ವಾಟ್ ಎವರ್. ಫಸ್ಟ್ ಈ ಒಂದು ಮಿಸ್ಟೇಕ್ನ ಎಲ್ಲರೂ ಸ್ಟಾಪ್ ಮಾಡಿ. ಸೊ ನಾನು ಇವಾಗ ಏನು ಫೈನಲ್ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪರ್ಸನ್, ಓಕೆ, ಅವ್ರು ಯಾರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ ನೀವು ಬ್ಲಾಕ್ ಮಾಡಿದ್ದೀರಾ, ಅವ್ರು ನೀವು ಬ್ಲಾಕ್ ಆಗಿದ್ದೀರಾ ಅಂಥೇಳಿ ಅವ್ರಿಗೆ ಗೊತ್ತಿದೆ. ಅವ್ರು ಡೆಫಿನೆಟ್ಲಿ ನಿಮ್ಮ ಜೊತೆ ಮಾತಾಡಬೇಕು, ನೀವು ನೆನಪಾಗ್ತಿದ್ದೀರಾ ಅಂತ ಇದ್ದರೆ ಆಟೋಮೆಟಿಕ್ಕಾಗಿ ಅವ್ರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ, ಅವ್ರು ನಿಮ್ಮನ್ನ ಕಾಲ್ ಮಾಡ್ತಾರೆ. ಬಟ್ ನೀವೇನು ಮಾಡ್ತಿದ್ದೀರಾ, ಚೇಸ್ ಮಾಡ್ತಿದ್ದೀರಾ, ಅಂದರೆ ಅವ್ರ ಹಿಂದೆ ಹಿಂದೆ ಹೋಗ್ತಿದ್ದೀರಾ. ಸೊ ನೆನಪಿಟ್ಕೊಳ್ಳಿ, ಅವ್ರು ನಿಮ್ಮ ಹಿಂದೆ ಬರಬೇಕು ಅಂದರೆ ನೀವು ಅವ್ರ ಮುಂದೆ ಇರಬೇಕು. ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹೇಳ್ತಿರೋದು. ಈಗ ನೀವು ಚೇಸ್ ಮಾಡ್ತಿದ್ದೀರಾ ಅವ್ರಿಗೆ ಅಂದರೆ, ಈ ಪರ್ಸನ್ ನಿಮ್ಮ ಪರ್ಸನ್ ಲವ್ಡ್ ಒನ್, ಓಕೆ, ಇದು ನೀವು ಬ್ಲಾಕ್ ಆಗಿದ್ದೀರಾ,
ಈ ಪರ್ಸನ್ ಇಲ್ಲಿದ್ದಾರೆ, ನೀವು ಅವರಿಗೆ ಹಿಂದೆ 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 ಹೋಗ್ತಿದ್ದೀರಾ, ಅವ್ರಿಗೆ ನೀವು ಹಿಂದೆ ಹಿಂದೆ ಬರ್ತಾ ಬರ್ತಾ ಅವ್ರಿಗೆ ಏನಾಗ್ತಿದೆ, ಅವ್ರು ಮುಂದೆ ಮುಂದೆ ಹೋಗ್ತಿದ್ದಾರೆ, ಮುಂದೆ ಮುಂದೆ ಹೋಗ್ತಿದ್ದಾರೆ, ಮತ್ತೆ ನೀವು ಹಿಂದೆ ಹಿಂದೆ ಅವ್ರ ಹಿಂದೆ ಹೋಗ್ತಿದ್ದೀರ, ಮತ್ತೆ ಅವರು ಮುಂದೆ ಮುಂದೆ ಹೋಗ್ತಿದ್ದಾರೆ. ಸೊ ಈಗ ನೀವು ಇಲ್ಲಿ ಏನು ಮಾಡಬೇಕು, ಚಾಪ್ಟರ್ ಚೇಂಜ್ ಮಾಡಿಬಿಡಿ. ಅವ್ರು ಇಲ್ಲಿ ನೀವು ಬ್ಲಾಕ್ ಮಾಡಿದ್ದಾರೆ, ನಿಂತಿದಾರಲ್ವ, ನೀವು ಅವ್ರು ಬ್ಲಾಕ್ ಮಾಡಿದ್ದಾರೆ ಅನ್ನೋದೇ ಮರ್ತು ಬಿಡಿ, ಬಿಟ್ಬಿಡಿ ಅದನ್ನು. ಅವ್ರು ನಿಮಗೆ ಮಾತಾಡಿಸ್ಬೇಕು ಅಂತಿದ್ರೆ ಅವರಾಗೆ ಅವ್ರು ನಿಮ್ಮನ್ನ ಅನ್ಬ್ಲಾಕ್ ಮಾಡಿ ಬರ್ತಾರೆ. ಸೊ ನೀವೇನು ಮಾಡಿ, ಅಲ್ಲಿಂದ ಸ್ಟಕ್ ಆಗಬೇಡಿ. ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿಲ್ಲ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಥ್ಯಾಂಕ್ಸ್ ಟು ಗಾಡ್ ಆ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿಲ್ಲ, ನಿಮ್ಮನ್ನ ರೂಮಲ್ಲಿ ಬಂದ್ ಮಾಡಿಬಿಟ್ಟು ಇಲ್ಲೇ ಸತ್ತಿರು, ನೀನು ಇಲ್ಲೇ ಬಿದ್ದಿರು ಅಂತ ನಿಮ್ಮನ್ನ ಬಿಟ್ಟಿಲ್ಲ, ನಿಮ್ಮನ್ನ ಬ್ಲಾಕ್ ಮಾಡಿಲ್ಲ ಅವರು, ಓನ್ಲಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅಲ್ವಾ. ಸೊ ಟೇಕ್ ಇಟ್ ಈಸಿ ಗೈಸ್, ಈ ವೇದಲ್ಲಿ ನೋಡಿ. ಆ್ಯಂಡ್ ಈ ಪರ್ಸನ್ ಯಾರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ನಂಬರ್ನ, ಆ ಮ್ಯಾಟ್ರನ್ನ ಅಲ್ಲೇ ನೀವು ಮರ್ತುಬಿಟ್ಟು ನೀವು ಮುಂದೆ ಬನ್ನಿ. ನಿಮ್ಮ ಜೀವನದಲ್ಲಿ ನಿಮ್ಗೇನು ಇಂಟ್ರೆಸ್ಟ್ ಇದೆ, ನೀವೇನು ಮಾಡ್ಬೇಕಂತಿದ್ದೀರಾ, ಅದನ್ನು ಮಾಡಿ. ನಿಮ್ಮ ಲೈಫಲ್ಲಿ ನಿಮಗೇನು ಬೇಕು ಅದನ್ನು ಮಾಡೋ ಶುರು ಮಾಡಿ, ನೀವು ಮುಂದೆ ಬಂದುಬಿಡಿ. ನೀವು ಮುಂದೆ ಬಂದಾಗ ಆ ಪರ್ಸನ್ ಎಲ್ಲಿದ್ದಾರೀಗ, ನಿಮ್ಮ ಹಿಂದೆ ಇದ್ದಾರೆ. ಸೊ ಅವ್ರು ನಿಮ್ಗೆ ಅನ್ಬ್ಲಾಕು ಮಾಡ್ತಾರೆ, ನಿಮಗೂ ಕಾಲು ಮಾಡ್ತಾರೆ, ಮೆಸೇಜು ಮಾಡ್ತಾರೆ, ಅವ್ರು ನಿಮ್ಮ ಹಿಂದೆ 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 ಬರ್ತಾರೆ. ನೀವು ಅವ್ರ ಹಿಂದೆ ಹಿಂದೆ ಹೋಗ್ಬೇಕಂತಿದ್ದೀರಾ ಅಥವಾ ಅವ್ರು ನಿಮ್ಮ ಹಿಂದೆ ಹಿಂದೆ ಬರಬೇಕು ಅಂತ ನೀವು ಕಾಯ್ತಿದ್ದೀರಾ, ನೀವು ಡಿಸೈಡ್ ಮಾಡಿ. ತುಂಬ ಈಸಿಯಾಗಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ನೊಂದು ಈಸಿಯಾಗಿ ಹೇಳ್ತಿದ್ದೀನಿ, ಎಲ್ಲಿ ನಿಮಗೆ ಯಾರು ಕರಿತಾ ಇಲ್ಲ ಬನ್ನಿ, ನಿಮಗೆ ಯಾರು ಇನ್ವೈಟ್ ಮಾಡ್ತಾ ಇಲ್ಲ, ಅಲ್ಲಿ ಹೋಗೋದ್ರಿಂದ ನಿಮಗೆ ಇನ್ಸಲ್ಟ್ ಆಗೋದು, ಅದು ನೆನಪಿಟ್ಕೊಳ್ಳಿ. ಸೊ ನಿಮಗೆ ಇನ್ಸಲ್ಟ್ ಬೇಡ ಅಂದರೆ ಎಲ್ಲಿ ಹೋಗಬೇಕು, ಯಾರು ನಿಮ್ಮನ್ನ ಕರಿತಿದ್ದಾರೆ ಅಲ್ಲಿ ಹೋಗಬೇಕು, ಎಲ್ಲಿ ನಿಮಗೆ ರೆಸ್ಪೆಕ್ಟ್ ಸಿಗ್ತದೆ ಅಲ್ಲಿ ಹೋಗಬೇಕು ಅಲ್ವಾ. ಸೊ ಈ ಬ್ಲಾಕಿಂಗು ಅದು ಇದನ್ನು ತುಂಬ ದೊಡ್ಡ ಇಶ್ಯೂ ಮಾಡ್ಕೋಬೇಡಿ, ಇಶ್ಯೂ ದೊಡ್ಡದಾಗ್ತಿರೋದು ನಿಮ್ಮ ಕಡೆಯಿಂದಾನೆ. ಸೈಲೆಂಟ್ ಈಸ್ ದ ಬೆಸ್ಟ್ ಆನ್ಸರ್ ಅಂತ ಹೇಳ್ತೀನಿ ನಾನು. ನೋಡಿ, ಈ ಪರ್ಸನ್ ನಿಮಗೆ ಬ್ಲಾಕ್ ಮಾಡಿದ್ದಾರೆ, ನೀವೆಷ್ಟು ಹಿಂದೆ ಹಿಂದೆ ಬೀಳ್ತೀರಾ, ಅವ್ರಿಗೇನು ಫೀಲ್ ಆಗುತ್ತೆ ಗೊತ್ತಾ, ಓಕೆ ಇವರು ಯಾವಾಗೂ ನನ್ನ ಕಾಲ್ ಮಾಡ್ತಾನೆ ಇರ್ತಾರೆ, ನಾನು ಯಾವಾಗ ಅನ್ಬ್ಲಾಕ್ ಮಾಡ್ತೀನಿ ಇಮ್ಮಿಡಿಯೇಟಾಗಿ ಇವ್ರು ನನ್ನ ಮಾತಾಡಿಸ್ತಾರೆ, ನನ್ನ ಹಿಂದೆ ಮೆಂಟಲ್ ಥರ ಬಿದ್ದಿದ್ದಾರೆ ಇವರು, ಫೈನ್ ಇವ್ರಿಗೆ ಇನ್ನು ಸ್ವಲ್ಪ ಆಟಾಡ್ಸೋಣ ಅಂತೇಳಿನೂ ಆಟಾಡ್ಸೋರು ಇರ್ತಾರೆ, ಅಂಥ ಜನನೂ ಇರ್ತಾರೆ. ಅದಕ್ಕೆ ನೀವು ಅವ್ರ ಆಟದಲ್ಲಿ ಬೀಳಕ್ಕೆ ಹೋಗಬೇಡಿ, ಹಳ್ಳದಲ್ಲಿ ಬೀಳಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿ. ಈ ನಿಮಗೆ ಹೆಂಗೆ ಅವ್ರ ಜೊತೆ ಮಾತಾಡಬೇಕು ಅಂಥೇಳಿ ನೀವು ಯಾವುದ್ಯಾವುದೋ ನಂಬರ್ಸ್ಗಳಿಂದ ಎಲ್ಲೆಲ್ಲೋ ಫ್ರೆಂಡ್ಸ್ಗಳಿಂದ ಕಾಲ್ ಮಾಡ್ತಿದ್ದೀರಾ, ಅದೇ ಥರ ಸಪೋಸ್ ನೀವು ಬ್ಲಾಕ್ ಮಾಡಿದ್ರೂ ಈ ಪರ್ಸನ್ ನಿಮ್ಮ ಹಿಂದೆ ಬರಬೇಕು. ಅಂದರೆ ನೀವು ಯಾವ ಲೆವೆಲಲ್ಲಿ ಪ್ರೀತಿಸ್ತಿದ್ದೀರಾ ಆ ಲೆವೆಲಲ್ಲಿ ಅವರು ಪ್ರೀತಿಸಬೇಕು, ಅಂಥ ಪ್ರೀತಿನ ಉಳಿಸ್ಕೊಳ್ಳಿ. ಓಕೆ, ಸೊ ಅಂಥ ಪ್ರೀತಿ ಅವ್ರು ನಿಮಗೆ ವಾಂಟೆಡ್ಲಿ ನೀವು ಕಾಲ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ, ಫ್ರೆಂಡ್ಸ್ಗಳಿಂದನೂ ಕಾಲ್ ಮಾಡಿಬಿಟ್ಟಿದ್ದೀರಾ, ಇದೆಲ್ಲ ಅವ್ರಿಗೆ ಗೊತ್ತಿದೆ, ಆದರೂ ಅವ್ರು ನಿಮ್ಗೆ ಮಾತಾಡಿಸ್ತಿಲ್ಲ, ಆದರೂ ಎಲ್ಲ ಕಡೆಯಿಂದ ಇನ್ನೂ ಮತ್ತೆ ಬ್ಲಾಕ್ ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ನಿಮ್ಮನ್ನ ಎಷ್ಟು ಕೀಳವಾಗಿ ನೋಡ್ತಿದ್ದಾರೆ, ಅಥವಾ ನಿಮ್ಮ ಬಗ್ಗೆ ಏನಿದೆ ಅವ್ರಿಗೆ ಅಭಿಪ್ರಾಯ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಾನಿದು ತುಂಬ ಜನ್ರಲ್ ಆಗಿ ನಿಮಗೆ ಅರ್ಥ ಮಾಡಿಸಿದ್ದೀನಿ. ಈ ವಿಡಿಯೋದಿಂದ ಯಾರಿಗಾದರೂ ಹೆಲ್ಪ್ಫುಲ್ ಆಗಿದೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ, ಬಿಕಾಸ್ ಇದೊಂದು ಮೋಟಿವೇಶ್ನಲ್ ವಿಡಿಯೋ ಥರನೇ ಮಾಡಿರೋದು ನಾನು ಇವತ್ತು. ಸೊ ಈ ಬ್ಲಾಕಿಂಗ್ ಬಗ್ಗೆ ಟೆನ್ಷನ್ ತೊಗೋಬೇಡಿ, ಅವರಿಗೆ ಯಾವಾಗ ನಿಮ್ಮ ಮೇಲೆ ನೆನಪಾಗುತ್ತೆ ಅನ್ಬ್ಲಾಕ್ ಮಾಡಬೇಕು ಅಂತ ಫೀಲ್ ಆಗುತ್ತೆ, ಅವರಾಗೆ ನಿಮಗೆ ಅನ್ಬ್ಲಾಕ್ ಮಾಡ್ತಾರೆ. ಅವ್ರಿಗೆ ಅನ್ಬ್ಲಾಕ್ ನಾವು ಮಾಡ್ತಿಲ್ಲ ಅಂದರೆ ಪ್ಲೀಸ್ ಅವ್ರ ಹಿಂದೆ ಹಿಂದೆ ಓಡಬೇಡಿ. ಬಿಕಾಸ್ ನೀವು ಏನು ನೋಡಿ, ಒಂದು ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ ಅಂದರೆ ನೀವು ಅವ್ರ ಜೊತೆ ನೀವು ಸೈಲೆಂಟ್ ಆದರೂ ಇರಿ, ನೀವು ಏನು ಮಾಡದೇ ಇರಿ, ಅವರಾಗೆ ಅವ್ರು ನಿಮ್ಮ ಹತ್ರ ಬಂದು ಮಾತಾಡ್ತಾರೆ. ಸಪೋಸ್ ಆ ಪರ್ಸನಿಗೆ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟನೇ ಇಲ್ಲ ಅಂದರೆ, ನೀವು ಎಷ್ಟೋ ಎಫರ್ಟ್ಸ್ ಹಾಕಿದ್ರು, ಎಷ್ಟು ಮಾತಾಡಬೇಕು ಅಂದ್ರೂ ಆ ಪರ್ಸನ್ ನಿಮ್ಮೊಂದಿಗೆ ಮಾತಾಡೋದಿಲ್ಲ 100%. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದಿಸ್ ವಾಸ್ ಜಸ್ಟ್ ಅ ಮೋಟಿವೇಶ್ನಲ್ ವಿಡಿಯೋ, ಬಟ್ ನಾನು ನಿಮಗೆ ಹೇಳಿದ್ದೆ ನಾನು ಟ್ಯಾರೋದಲ್ಲೂ ನಿಮಗೆ ಉತ್ತರ ಕೊಡ್ತೀನಿ ಅಂಥೇಳಿ. ಸೊ ಟ್ಯಾರೋದಲ್ಲಿ ಹೆಂಗೆ ಉತ್ತರ ಕೊಡ್ತಿದ್ದೀನಿ ಅಂದರೆ, ನಾರ್ಮಲ್ ಆಗಿ ನಾನು ನಿಮಗೆ ಇಲ್ಲಿ 2 stones ಕೊಡ್ತೀನಿ, ಒಂದು ಬ್ಲ್ಯಾಕ್ ಸ್ಟೋನ್ ಆ್ಯಂಡ್ ಒಂದು ವೈಟ್ ಸ್ಟೋನ್ ಕೊಡ್ತೀನಿ, ಆಯಿತಾ. ಒಂದು ಬ್ಲ್ಯಾಕ್ ಫಸ್ಟ್ ಆಪ್ಷನಲ್ಲಿ ಬ್ಲ್ಯಾಕ್ ಸ್ಟೋನ್ ಇಟ್ಟಿದ್ದೀನಿ ಸೆಕೆಂಡ್ ಆಪ್ಷನ್, ಯಾಕಂದರೆ ತುಂಬ ಜನ ಟ್ಯಾರೋ ರೀಡಿಂಗು ಕೇಳಿದ್ರಿ. ಸೊ ನಾನೇನು ಅಂದ್ಕೊಂಡೆ, ಇದೇ ವಿಡಿಯೋದಲ್ಲಿ ಟ್ಯಾರೋ ಪ್ಲಸ್ ಮೋಟಿವೇಶ್ನಲ್ ವಿಡಿಯೋ ಮಾಡೋಣ, ಎರಡು ಆಗತ್ತೆ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಬ್ಲ್ಯಾಕ್ ಸ್ಟೋನ್ ಇದೆ, ವೈಟ್ ಸ್ಟೋನ್ ಇದೆ, ಈ ಎರಡು ಸ್ಟೋನಲ್ಲಿ ನಿಮಗೆ ಯಾವ್ದು ಅಟ್ರ್ಯಾಕ್ಟ್ ಆಗ್ತಿದೆ ಆ ಸ್ಟೋನ್ನ ಫಸ್ಟ್ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಬಗ್ಗೆ ಯಾರು ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅವ್ರ ಬಗ್ಗೆ ಥಿಂಕ್ ಮಾಡಿ, ಲೈಕ್ ಈ ಪರ್ಸನ್ ನನಗೆ ಅನ್ಬ್ಲಾಕ್ ಮಾಡ್ತಾರಾ ಮಾಡೋದಿಲ್ವಾ, ಅಥವಾ ಎರಡು ಕ್ವಶನ್ ಇಟ್ಕೊಳ್ಳಿ, ಅಂದರೆ ಈ ಪರ್ಸನ್ ನನಗೆ ಬ್ಲಾಕ್ ಮಾಡ್ತಾರಾ, ಮಾಡಿದ್ರೆ ಯಾವಾಗ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಸೊ 1 stone ಚೂಸ್ ಮಾಡ್ಕೊಳ್ಳಿ ಯಾವುದಾದ್ರೂ, ನಾನು ನಿಮಗಾಗಿ ಟ್ಯಾರೋ ರೀಡಿಂಗ್ ಪಟಪಟ್ ಅಂತ ಶಾರ್ಟಾಗಿ ಹೇಳಿಬಿಡ್ತೀನಿ, ಆಯಿತಾ. ಓಕೆ ಗೈಸ್, ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟೋನ್ ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಆನ್ ಸ್ಪಾಟ್ ಹೇಳ್ತೀನಿ. ಶಾರ್ಟ್ ರೀಡಿಂಗ್ ಇರುತ್ತೆ ಇದು, ದೊಡ್ಡ ರೀಡಿಂಗ್ ಮಾಡಲ್ಲ ನಾನು. ಓಕೆ, ಓಕೆ, ಸೊ ಬ್ಲ್ಯಾಕ್ ಸ್ಟೋನ್ ಚೂಸ್ ಮಾಡಿದ್ದವ್ರಿಗೆ ನಿಮ್ಮ ಪರ್ಸನ್ ನಿಮಗೆ ಅನ್ಬ್ಲಾಕ್ ಮಾಡ್ತಾರಾ, ಮಾಡಿದ್ರೆ ಯಾವಾಗ ಮಾಡ್ತಾರೆ ಅನ್ನೋದಕ್ಕೆ ಇನ್ನೊಂದು ಕಾರ್ಡ್ ತೊಗೋತೀನಿ. ವೈಟ್ ಸ್ಟೋನ್ ಚೂಸ್ ಮಾಡಿದ್ದವ್ರಿಗೆ ನಿಮ್ಮ ಪರ್ಸನ್ ನಿಮಗೆ ಅನ್ಬ್ಲಾಕ್ ಮಾಡ್ತಾರಾ ಫಸ್ಟು,
ಮಾಡಿದ್ರೆ ಯಾವಾಗ ಮಾಡ್ತಾರೆ. ಓಕೆ, ಸೊ ಹಿಯರ್ ಇಸ್ ಆನ್ಸರ್ಸ್, ವಿಲ್ ಸ್ಟಾರ್ಟ್ ದ ರೀಡಿಂಗ್. ಓಕೆ ಗೈಸ್, ಸೊ ಫಸ್ಟು ಬ್ಲ್ಯಾಕ್ ಸ್ಟೋನ್ ನೀವು ಚೂಸ್ ಮಾಡಿದ್ದೀರ ಅಂದರೆ ನಿಮಗೆ ಈ ಪರ್ಸನ್ನು ಅನ್ಬ್ಲಾಕ್ ಮಾಡ್ತಾರ ಫಸ್ಟು. ವಾವ್, ಡೆಫಿನೆಟ್ಲಿ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂದರೆ ಫೋರ್ ಆಫ್ ಶಾರ್ಟ್ಸ್ ಬರ್ತಿದೆ. ಓಕೆ ನೋಡಿ, ಅನ್ಬ್ಲಾಕ್ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ. ನೀವು ಕೆಲವೊಬ್ರು ಮ್ಯಾರಿಡ್ ಪರ್ಸನ್ಸ್ ಇರ್ಬೋದು ಅನಿಸ್ತಾ ಇದೆ, ಅಥವಾ ಮ್ಯಾರಿಡ್ ಇಲ್ಲ ಅಂದ್ರೂ ಏನೋ ಮ್ಯಾರೇಜ್ ರಿಲೇಟೆಡ್ ಏನೋ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಆಗಿದೆ. ಬಟ್ ಡೆಫಿನೆಟ್ಲಿ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಕೆಲವೊಬ್ರು ಫ್ಯಾಮಿಲಿ ರಿಲೇಟಿವ್ಸ್ ಬಗ್ಗೆನೂ ನೀವು ಚೆಕ್ ಮಾಡ್ತಿದ್ದೀರಾ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಅನ್ಬ್ಲಾಕ್ ಮಾಡ್ತಾರೆ, ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರೆ. ನೀವು ಟೆನ್ಷನೇ ಮಾಡ್ಕೋಬೇಡಿ. ಆ್ಯಂಡ್ ಐ ಥಿಂಕ್ ಈ ಪರ್ಸನ್ ಸದ್ಯಕ್ಕೆ ಸ್ವಲ್ಪ ಲೋನ್ಲಿ ಇರಬೇಕು, ಸಿಂಗಲ್ ಇರಬೇಕು. ಆ್ಯಂಡ್ ಅವ್ರ ಲೈಫ್ನ ಅವ್ರು ನೋಡ್ಕೋಬೇಕು, ಅದು ಇದು ಅವರಿಗೆ ಫುಲ್ ಹೆಡ್ಡೇಕ್ ಆಗಿಬಿಟ್ಟಿದೆ ಈ ಪ್ರಾಬ್ಲಮ್ಸ್ಗಳಿಂದ. ಹಾಗಾಗಿ ಅವರು ಸ್ವಲ್ಪ ಟೈಮ್ ತೊಗೋತಿದ್ದಾರೆ. ಟೈಮ್ ಕೊಡಿ, ಫೋರ್ ಇನ್ನೊಂದು 1 ತಿಂಗಳಲ್ಲಿ ನಿಮಗೆ ಅನ್ಬ್ಲಾಕ್ ಮಾಡೋ ಚಾನ್ಸಸ್ ಇದೆ, ಇಲ್ಲ ಒಂದು 1 ಮಂತ್ ಆದಮೇಲೆ ಮಾಡ್ತಾರೆ. ಬಟ್ ಮಾಡ್ತಾರೆ, ಅನ್ಬ್ಲಾಕ್ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ. ಬಿಕಾಸ್ ನನಗೆ ಮೇನ್ ಆನ್ಸರ್ ಎಸ್ ಬಂದಿದೆ, ಸೊ ಈಗ ರಿಲ್ಯಾಕ್ಸ್ ಆಗಿ. ಓಕೆ, ಈಗ ನಾನು ಆಪ್ಷನ್ ನಂಬರ್ 2 ಯಾರು ಚೂಸ್ ಮಾಡಿದ್ದೀರಾ, ಈ ವೈಟ್ ಸ್ಟೋನ್, ನಿಮಗಾಗಿ ಈಗ ಹೇಳ್ತೀನಿ. ಫಸ್ಟು ಈ ಪರ್ಸನ್ ನಿಮಗೆ ಅನ್ಬ್ಲಾಕ್ ಮಾಡ್ತಾರಾ ಅದು ನೋಡೋಣ, ಆಯಿತಾ? ಹಾಗಿಂದ ಆನ್ಸರ್ ಇಸ್ ಎಸ್ ಡಿಯರ್. ತುಂಬ ಟೆನ್ಷನ್ ಮಾಡ್ಕೋತಿದ್ದೀರಾ, ಯಾವಾಗ ಮಾಡ್ತಾರೆ? ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್, ಡೆಫಿನೆಟ್ಲಿ ಟೈಮ್ ತೊಗೊಳುತ್ತೆ ಇನ್ನೂ ಸ್ವಲ್ಪ ಇವ್ರು ಅನ್ಬ್ಲಾಕ್ ಮಾಡಬೇಕು ಅಂದರೆ. ಬಟ್ ಅನ್ಬ್ಲಾಕ್ ಮಾಡ್ತಾರೆ ಇವ್ರು ನಿಮಗೆ. ಓಕೆ, ಅನ್ಬ್ಲಾಕ್ ಮಾಡ್ತಾರೆ. ಕ್ವೀನ್ ಆಫ್ ಶಾರ್ಟ್ಸ್ ಬಂದಿದೆ. ಐ ಥಿಂಕ್ ಈ ಪರ್ಸನ್ನು ತುಂಬ ಕೋಪದಲ್ಲಿದ್ದಾರೆ ನಿಮ್ಮ ಮೇಲೆ ಈಗ. ಓಕೆ, ತುಂಬ ಕೋಪದಲ್ಲಿದ್ದಾರೆ ಆ್ಯಂಡ್ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೇಬೇಕು ಅಂಥೇಳಿನೇ ಬ್ಲಾಕ್ ಮಾಡಿದ್ದಾರೆ. ಸೊ ಸ್ವಲ್ಪ ಅವ್ರಿಗೆ ರಿಲ್ಯಾಕ್ಸ್ ಆಗೋಕೆ ಕೊಡಿ, ಟೈಮ್ ಕೊಡಿ. ಬಟ್ ಡೆಫಿನೆಟ್ಲಿ ನಿಮ್ಮಿಬ್ಬರು ಮಧ್ಯೆ ಸಖತ್ ಜಗಳ ಆಗಿದೆ ಅಂತಲೂ ಅನಿಸ್ತಾ ಇದೆ, ಹಾಗಾಗಿ ಬ್ಲಾಕ್ ಮಾಡಿದ್ದಾರೆ ಇವರು. ಸೊ ಅನ್ಬ್ಲಾಕ್ ಯಾವಾಗವರೆಗೂ ಮಾಡ್ಬೋದು ಅಂದರೆ, ಪೆಂಟಿಕಲ್ ಕಾರ್ಡ್ ಬಂದುಬಿಟ್ಟಿದೆ ನನಗೆ, ಅನ್ಬ್ಲಾಕ್ ಮಾಡಬಹುದು. ಬಟ್ ಈ ಕಾರ್ಡಿಂದ ನನಗೆ ಏನೇನು ಸಿಗ್ತಿದೆ ಅಂದರೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಕಾಣಿಸ್ತಿದೆ. ಸೊ ಇಂಥ ಸಿಚುವೇಷನ್ಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ನೀವು ಟೈಮ್ ಕೊಡಬೇಕು, ಪೇಷನ್ಸಿಂದ ವೇಟ್ ಮಾಡಬೇಕು, ಸೈಲೆಂಟ್ ಆಗಬೇಕು, ಡಿಸೈಡ್ ಮಾಡಿ ನೀವು ಅವ್ರ ಹಿಂದೆ ಓಡಬೇಕಾ, ಅವ್ರು ನಿಮ್ಮ ಹಿಂದೆ ಬರಬೇಕಾ, ಇಷ್ಟೇ ನಾನು ನಿಮಗೆ ಹೇಳೋದು, ಆಯಿತಾ? ಸೊ ಈ ಪರ್ಸನ್ನು ಸಹ ನಿಮಗೆ ಅನ್ಬ್ಲಾಕ್ ಮಾಡ್ತಾರೆ. ಸೊ ವರಿ ಮಾಡ್ಕೋಬೇಡಿ, ಅನ್ಬ್ಲಾಕ್ ಮಾಡ್ತಾರೆ ಗೈಸ್. ಇಷ್ಟು ದೊಡ್ಡ ಇಶ್ಯೂ ನೀವು ಕ್ರಿಯೇಟ್ ಮಾಡ್ಕೋಬೇಡಿ. ಯಾರೋ ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಂದರೆ ಸಿಂಪಲ್, ಅವ್ರು ನಿಮ್ಮ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟೆಡ್ ಇಲ್ಲ, ನಿಮ್ಮ ಜೊತೆ ಅವ್ರಿಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ವಾ? ಸಪೋಸ್ ಆ ಪರ್ಸನ್ ತುಂಬ ಲವ್ವೇಬಲ್ ಪರ್ಸನ್ ಇದ್ದಾರೆ, ತುಂಬ ಪ್ರೀತಿ ಮಾಡಿದ್ದಾರೆ ಅಂದರೆ, ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಪ್ರೀತಿ ನೆನಪಾಗೇ ಆಗುತ್ತೆ. ನೆನಪಾಗಿದ ತಕ್ಷಣ ನಿಮಗೆ ಅನ್ಬ್ಲಾಕು ಮಾಡ್ತಾರೆ ಅಲ್ವಾ? ಸೊ ರಿಲ್ಯಾಕ್ಸ್ ಆ್ಯಂಡ್ ಬಿ ಹ್ಯಾಪಿ ಆ್ಯಂಡ್ ಯಾರಿಗೂ ಡಿಸ್ಟರ್ಬ್ ಮಾಡಬೇಡಿ. ಅವ್ರು ನಿಮಗೆ ಬ್ಲಾಕ್ ಮಾಡಿದ್ದಾರೆ ಅಂದರೆ ಫೈನ್, ಸೈಲೆಂಟ್ ಆಗಿ, ಅವರೆಲ್ಲೂ ಹೋಗಲ್ಲ. ಸಪೋಸ್ ತುಂಬ ಲಾಂಗ್ ಟರ್ಮಿಂದ ಬ್ಲಾಕಲ್ಲಿದ್ದೀರಾ ಅಂದರೆ ನೀವು ಟೈಮ್ ವೇಸ್ಟ್ ಮಾಡ್ಕೋತಿದ್ದೀರಾ, ಅಂಥ ಪರ್ಸನ್ನ ನೀವೇನು ಮಾಡಬೇಕು, ಡಿಲೀಟ್ ಮಾಡಲೇಬೇಕು. ಓಕೆ, ಸೊ ದಿಸ್ ವಾಸ್ ಅ ಜಸ್ಟ್ ಅ ನಾರ್ಮಲ್ ಮೋಟಿವೇಶ್ನಲ್ ವೀಡಿಯೋ ಆ್ಯಂಡ್ ಸ್ಮಾಲ್ ಟ್ಯಾರೋ ರೀಡಿಂಗ್ ಆಲ್ಸೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಒಬ್ಬರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ತುಂಬ ಜನ ಬ್ಲಾಗ್ 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 ಅಂತ ಹೇಳ್ತಿದ್ರಿ, ಅದಕ್ಕೆ ಬ್ಲಾಗ್ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡೋಣ ಇವತ್ತು ಅಂತ ನಾನು ಟೈಮ್ ತೆಗೆದು ಮಾಡಿದ್ದೀನಿ. ಸೊ ಗಾಡ್ ಬ್ಲೆಸ್ ಯು ಗೈಸ್.